ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಕ್ ವ್ಯೂವರ್ ಯೂಟ್ಯೂಬ್ ಚಾನೆಲ್ನ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಗೂಗಲ್ ಮ್ಯಾಪ್ಸ್ನಲ್ಲಿರೋಂಥ ಟಾಪ್ ಸೀಕ್ರೆಟ್ ಸೆಟ್ಟಿಂಗ್. ಸೊ ಫ್ರೆಂಡ್ಸ್, ಇದು ನಿಮ್ಗೆ ಗೊತ್ತೇ ಇರಲ್ಲ, ಖಂಡಿತ ಗೊತ್ತಿರಲ್ಲ. ಸೊ ನಾನು ಹೇಳಿದ ಮೇಲೆ ಬೇಕಾದ್ರೆ ನೀವು ಒಂದ್ಸಲ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ. ಓ ಅಮೇಝಿಂಗ್, ಇಂಥ ಫೀಚರ್ಸು ನಮ್ಮ ಮೊಬೈಲ್ನಲ್ಲಿ ಇದೆಯಾ, ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ ನೀವು ಅನ್ಕೊಂತೀರಾ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅದಕ್ಕಾಗಿ ನಾನೇನು ಮಾಡ್ತೀನಿ, ನಮ್ಮ ಗೂಗಲ್ ಮ್ಯಾಪ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವೀಗ, ನಿಮ್ಗೆ ಎಲ್ಲರಿಗೂ ಗೊತ್ತು ನಾವು ಯಾವ ಎಕ್ಸಿಟ್ ಲೊಕೇಶನ್ ಇರ್ತೀವೋ ಇದು ಒತ್ತಿದ ತಕ್ಷಣ ಅದೇ ಜಾಗಕ್ಕೆ ಕರೆಕ್ಟಾಗಿ ಬರುತ್ತೆ. ಸೊ ಆಮೇಲೆ ಎಕ್ಸಿಟ್ ಆಗಿ ನಾವು ಇರೋ ಲೊಕೇಶನ್ ನಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಶೇರ್ ಮಾಡಬೇಕು, ಒಂದು ಮೆಸೇಜ್ ರೂಪದಲ್ಲಿ ಶೇರ್ ಮಾಡಬೇಕು, ಇಲ್ಲ ನಮ್ಮ ಬಾಯಲ್ಲೇ ಹೇಳಿದ್ರು ಸಾಕು, ಆ ಕೋಡ್ ಒಂದಿದೆ ಆ ಕೋಡ್ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಅವರು ನಮ್ಮ ಕೋಡ್ನ ಅವ್ರು ಗೂಗಲ್ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ನಾವು ಎಲ್ಲಿದ್ದೀವಿ ಏನಂತ ನಮ್ಮ ಲೊಕೇಶನ್ನ ಅವ್ರಿಗೆ ತೋರಿಸುತ್ತೆ ಫ್ರೆಂಡ್ಸ್. ಅದು ಹೇಗೆ ಅಂತೀರಾ, ಜಸ್ಟ್ ನಾನಿರೋ ಪ್ಲೇಸ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ. ಸೊ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತಿದ್ದಾಗೆ ಇಲ್ಲಿ ನೋಡ್ಬೋದು ನೀವೀಗ XGWG+R9 ಬೆಂಗಳೂರು ಕರ್ನಾಟಕ ಇದೆಯಲ್ಲ, ಇದನ್ನ ಜಸ್ಟ್ ಅವ್ರು ಬಾಯಲ್ಲಿ ಹೇಳಿದ್ರು ಸಾಕು, ಇಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ರು ಸಾಕು, ಇಲ್ಲಾಂದ್ರೆ ಯಾವುದು ಒಂದು ಮೆಸೇಜ್ ರೂಪದಲ್ಲಿ ಹೇಳಿದ್ರೆ ಸಾಕು, ಒಂದು ಕೀಪ್ಯಾಡ್ ಮೊಬೈಲ್ ಕಳಿಸಿದ್ರು ಸಾಕು, ಇದನ್ನ ಅವ್ರೇನಾದ್ರು ಅವರ ಮ್ಯಾಪ್ಸ್ ಓಪನ್ ಮಾಡೋ ಅದರಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನಾವು ಇರೋ ಲೊಕೇಶನು ಅವ್ರಿಗೆ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲಿ ಇಷ್ಟು ಈಸಿಯಾಗಿ ಬರುತ್ತೆ ಅಂತ. ನೀವು ಜಸ್ಟ್ ಏನು ಮಾಡಬೇಕಾಗಿಲ್ಲ, ನೀವು ಎಲ್ಲಿದ್ದೀರಾ ಯಾವ ಜಾಗದಲ್ಲಿ ಇದ್ದಿರೋದನ್ನ ಲೊಕೇಶನ್ ಇದು ಮಾಡ್ಕೊಳ್ಳಿ, ಆ ಲೊಕೇಶನ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅಲ್ಲಿ ನಿಮಗೊಂದು ಇದು ಬರುತ್ತೆ, ಅಡ್ರೆಸ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗಿರೋಂಥ ಕೋಡ್ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡಿದ್ರು ಕೋಡ್ ಕಾಪಿ ಆಗುತ್ತೆ, ಇಲ್ಲಾಂದ್ರೂ ಹಂಗೆ ಹೇಳಿದ್ರು ಸಾಕು ಬಾಯಲ್ಲಿ ಆಟೋಮೆಟಿಕ್ ಆಗಲ್ಲ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ಸಿಂಪಲ್ ಆಗಿ ಇದೊಂದು ಟ್ರಿಕ್ಕು. ಆಮೇಲೆ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಏನೇನು ಮಾಡ್ತಾ ಇರಿ, ಯಾವ ಜಾಗದಲ್ಲಿ ಇದ್ದೀರಾ, ನಿನ್ನೆ ಎಲ್ಲಿಗೆ ಹೋಗಿದ್ರಿ ಏನು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಸೊ ಆದ್ರೂ ನಿಮ್ಮ ಮೊಬೈಲ್ ಅನ್ನೋದು ಟ್ರ್ಯಾಕ್ ಮಾಡಿಟ್ಟಿರುತ್ತೆ, ವಿತಿನ್ ಒಂದು ವರ್ಷದ ಡಾಟಾ ಆದ್ರೂ ಹಾಗೆ ಇರುತ್ತೆ ಫ್ರೆಂಡ್ಸ್. ಸೊ ಅದು ಹೇಗೆ ಅಂತೀರಾ, ಇಲ್ಲಿ 3 ಲೈನ್ಸ್ ಕ್ಲಿಕ್ ಮಾಡ್ತೀನಿ, 3 ಲೈನ್ಸ್ ಕ್ಲಿಕ್ ಮಾಡಿದಕ್ಕೆ ಯುವರ್ ಪ್ಲೇಸು ಯುವರ್ ಟೈಮ್ ಲೈನ್ಸ್ ಅಂತ ಇದೆಯಲ್ಲ, ನಮ್ಮ ಟೈಮ್ ಲೈನ್ ಕ್ಲಿಕ್ ಮಾಡಿದಕ್ಕೆ ನಮ್ಮ ಟೋಟಲಿ ಇದ್ರದ್ದು ಏನೇನು ಸೇವ್ ಮಾಡಿದ್ದೀವಿ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿ ಒಂದು ಕ್ಯಾಲೆಂಡರ್ ಸಿಂಬಲ್ ಇದೆ ಎರಡನೇದು. ಸೊ ಈ ಕ್ಯಾಲೆಂಡರ್ ಸಿಂಬಲ್ ಎಲ್ಲೆಲ್ಲಿ ಹೋಗಿದ್ದೆ, ಏನು ಓದ್ ಮಂತ್ ಅಲ್ಲಿ ಫೆಬ್ರವರಿನಲ್ಲಿದು. ಸೊ ಈ ಮಂತ್ ನಾನೇನು ಜಾಸ್ತಿ ಇದನ್ನು ಮಾಡಿರಲಿಲ್ಲ. ಸೊ ಫೆಬ್ರವರಿ ಮಂತ್ ಅಲ್ಲಿ ಎಲ್ಲ ಹೋಗಿದ್ದೆ, ಜಾನ್ವರಿ, ಡಿಸೆಂಬರ್, ನವಂಬರ್ 2018, ಅಕ್ಟೋಬರ್, ಸೆಪ್ಟೆಂಬರ್, ಈ ತಿಂಗಳಲ್ಲಿ ಯಾವ ಡೇಟ್ಗೆ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮ್ಯಾಪ್ಸ್ ಇದು ಮಾಡಿದ್ದೆ, ಎಲ್ಲೆಲ್ಲಿ ಹೊರಗಡೆ ಹೋಗಿದ್ದೆ ಅನ್ನೋದು ಟೋಟಲಿ ತೋರಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ ಈ ಮಂತ್ದೇನು ಇಲ್ಲ, ಫೆಬ್ರವರಿ ತಗೊಳ್ತೀನಿ ನಾನು, ಫೆಬ್ರವರಿ 14ಗೆ ನಾನು ಎಲ್ಲಿದ್ದೆ. ಸೊ ನೋಡ್ಬೋದು ನೀವೀಗ ಜಸ್ಟ್ ಈ ಪ್ಲೇಸಿಂದ ಈ ಪ್ಲೇಸ್ಗೆ ಹೋಗಿದ್ದೀನಿ. ಸೊ ಎಲ್ಲೆಲ್ಲಿ ಹೋಮು, ಶ್ರೀ ಪವನ್ ಕ್ರಿಯೇಷನು, ಪೀನ್ಯ, ಹೋಮ್, ಶ್ರೀ ಪವನ್ ಕ್ರಿಯೇಷನು, ಈ ರೀತಿ ನಾವು ಎಲ್ಲೆಲ್ಲಿ ಹೋಗಿದ್ವು ಟ್ರ್ಯಾಕಿಂಗ್ ಸಮೇತ ತೋರಿಸುತ್ತೆ ಫ್ರೆಂಡ್ಸ್. ಮತ್ತೆ ನಾನೇನು ಮಾಡ್ತೀನಿ, 10ಗೆ ಹಾಕ್ತೀನಿ. ಸೊ 10ನೇ ತಾರೀಕು, ಸೊ ನಾವೆಲ್ಲೆಲ್ಲಿ ಹೋಗಿದ್ವಿ ನೋಡಿ ಫ್ರೆಂಡ್ಸ್, ಯಾವ ರೀತಿನ ಮ್ಯಾಪ್ ಅನ್ನೋದು ಇಲ್ಲಿ ತೋರಿಸ್ಬಿಡುತ್ತೆ, ನಾವು ಎಲ್ಲೆಲ್ಲಿ ಹೋಗಿದ್ವಿ A to Z. ಸೊ ನೋಡ್ತಾರಿಲ್ಲ ಫ್ರೆಂಡ್ಸ್, ಯಾವ ಪ್ಲೇಸಿಂದ ಯಾವ ಪ್ಲೇಸ್ ಹೋಗಿದ್ವಿ, ಟೋಟಲಿ ಮ್ಯಾಪಿಂಗ್ ಟ್ರ್ಯಾಕಿಂಗ್ ಸಮೇತ ತೋರಿಸ್ಬಿಡುತ್ತೆ. ಈ ರೀತಿ ನಾವು ಎಲ್ಲ ಇನ್ಫಾರ್ಮೇಶನ್ ಗೂಗಲ್ ಅನ್ನೋದು ಟ್ರ್ಯಾಕ್ ಮಾಡ್ತಾ ಇರುತ್ತೆ ಒಂದು ಮ್ಯಾಪ್ಸ್ನಲ್ಲಿ. ಸೊ ಇದನ್ನು ನೀವು ಆಫ್ ಮಾಡ್ಕೋಬಹುದು, ಅದಕ್ಕೂ ಸೆಟ್ಟಿಂಗ್ ಅಲ್ಲಿದೆ, ತುಂಬ ಸೆಟ್ಟಿಂಗ್ ಗಳಿದೆ, ಮುಂದಿನ ವಿಡಿಯೋಗಳಲ್ಲಿ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗೆ ಈಗ ನೋಡ್ಬೋದು ಸ್ಟಾರ್ ಡ್ರೈವಿಂಗು, ಲೊಕೇಶನ್ ಶೇರಿಂಗು, ಮೆಸೇಜಿಂಗು, ಯುವರ್ ಕಾಂಟ್ರಿಬ್ಯೂಷನ್ ಎಲ್ಲ ಇದೆಯಲ್ಲ ಗೂಗಲ್ ಎರ್ತು. ಸೊ ಇದು ಗೂಗಲ್ ಎರ್ತನ ಇದೀಗ ನಮ್ಗೆ ಎನೇಬಲ್ ಆಗಿದೆ, ಗೂಗಲ್ ಎರ್ತನಲ್ಲಿ ನಾವು ನೋಡ್ಕೋಬಹುದು, ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಅಪ್ಲಿಕೇಶನ್ ಮುಖಾಂತರ ನೋಡ್ಕೋಬಹುದು ಫ್ರೆಂಡ್ಸ್. ಹಾಗೆ ನಾವೇನು ಸ್ಯಾಟಲೈಟ್ ವ್ಯೂನಲ್ಲಿ ನೋಡ್ಬೇಕು ಅನ್ನೋದಾದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ, ಸ್ಟಾರ್ಟ್ ಮ್ಯಾಪ್ ಇನ್ ಸ್ಯಾಟಲೈಟ್ ವ್ಯೂ. ಸೊ ಸ್ಯಾಟಲೈಟ್ ವ್ಯೂ ಕ್ಲಿಕ್ ಮಾಡಿದಾಗೆ ನಮ್ಗೆ ಸ್ಯಾಟಲೈಟ್ ವ್ಯೂ ಅನ್ನೋದು ಆನ್ ಆಗಿದೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲಿ ನಮ್ಮ ಜೂಮ್ ಮಾಡ್ತಿದ್ದಾಗೆ ಟೋಟಲಿ ಸ್ಯಾಟಲೈಟ್ ರೂಪದಲ್ಲಿ ನಮಗೆ ಮ್ಯಾಪ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಈ ರೀತಿ ಈ ಟ್ರಿಗ್ಗಳ ಮುಖಾಂತರ ನೀವು ಏನು ಮಾಡ್ಬೋದು, ನಿಮ್ಮ ಮ್ಯಾಪ್ಸ್ನಲ್ಲಿ ನಿಮ್ಗೆ ಗೊತ್ತಿರೋಂಥ ಆಪ್ಷನ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹೊಸಬ್ರು ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.